കരകാട്ട കുതിരയേറി നവഗ്രഹം സുത്ത കിളമ്പിട പരമാർത്ഥ ഗുരുവിൻ സീട പരമ്പര. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್ ಅಂತ, ಬೆಂಗಳೂರು ಕಿಂಗೇರು ಉಪನಗರದಿಂದ ಮಾತಾಡ್ತಾ ಇರೋದು. ನಮ್ಮ ಹತ್ರ ಒಂದು 5-6 ನಾಯಿ ಮರಿಗಳಿದೆ, ಅಡಲ್ಟ್ಸ್ ಇದೆ. ಇತ್ತೀಚಿನ 4 ತಿಂಗಳುಗಳಿಗೆ ಇಲ್ಲಿ ತುಂಬಾ ಮಳೆಗಾಲ ಇದೆ. ನಮ್ಮ ನಾಯಿ ಮತ್ತು ಮರಿಗಳಲ್ಲೆಲ್ಲ ಒಂದು ವೈರಸ್ ತರ ಕಾಣಿಸ್ಕೊತಾ ಇತ್ತು. ಏನು ಎಂತಕ್ಕೆ ಅನ್ಬಿಟ್ಟು ಬೆಂಗಳೂರು ಸುತ್ತಮುತ್ತ ಇರೋ ಆಸ್ಪತ್ರೆಲ್ಲೆಲ್ಲ ಕೇಳಿದ್ವಿ, ಏನಕ್ಕೆ ಏನಾಗಿದೆ ಅನ್ಬಿಟ್ಟು. ಅವರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೆಲವೊಂದು ಮೆಡಿಸನ್ ಕೊಟ್ರು, ಅವು ಕೊಟ್ಟಿದ್ದಕ್ಕೆ ಅವು ಕರೆಕ್ಟ್ ಆಗಿ ವಾಸಿನೂ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲಾರ ಹತ್ರ ಕೇಳ್ತಾ ಇದೀವಿ, ಸುಮ್ನೆ ಹಿಂಗೆ ರೆಫರ್ ಯಾರು ಮಾಡೋಣ ಅಂತ ಕೇಳ್ತಾ ಇರ್ಬೇಕಾರೆ, ದೇವಿ ಗೋವಿಂದನ್ ಅಂತ ಒಬ್ರು ಯೂಟ್ಯೂಬ್ ಚಾನಲ್ ಇದೆ, ಅವ್ರ ಕಡೆಯಿಂದ ಒಂದು ರೆಫರ್ ಆಯ್ತು. ಅವಾಗ ಅವ್ರು ನೋಡ್ತಾ ಇರ್ಬೇಕಾರೆ ಏನಕ್ಕೆ ಅಂತ ಅವ್ರ ವಾಟ್ಸ್ಆಪ್ ನಂಬರ್ ಸಿಕ್ತು. ಅದನ್ನ ತಗೊಂಡು ಡೈರೆಕ್ಟ್ ಆಗಿ ಅವ್ರ ಜೊತೆ ಚಾಟ್ ಮಾಡ್ತಾ ಇದ್ವಿ. ಅವಾಗ ನಮ್ಮ ನಾಯಿ ಮರಿಗಳ್ದು ಒಂದು ಫೋಟೋಸ್ ಮತ್ತೆ ವಿಡಿಯೋಸ ಕಳಿಸಿದೆ. ಅವರು ಕಳಿಸಿದ ತಕ್ಷಣ ಡೈರೆಕ್ಟ್ ಹೇಳಿದ್ರು, ಇದು ಪಾರು ವೈರಸ್ ಅಂತ, ನಮ್ಮ ಹತ್ರ ಔಷಧಿ ಇದೆ, ನೀವು ತಗೊಂಡು ಒಂದ್ಸತ ಟ್ರೈ ಮಾಡಿ ನೋಡ್ರಿ ವಾಸಿ ಆಗುತ್ತೆ ಅಂತ. ಸರಿ ಅನ್ಬಿಟ್ಟು ಅವರಿಗೆ ಆರ್ಡರ್ ಮಾಡಿದ್ವಿ. ಒಂದು 2-3 ದಿವಸದಲ್ಲಿ ಬರ್ತು. ಅದು ಬಂದಾದ್ಮೇಲೆ ನಮ್ಮ ನಾಯಿ ಮರಿಗಳಿಗೆ ಕೊಟ್ವಿ. ಫಸ್ಟ್ನೇ ದಿವಸ ಪರವಾಗಿಲ್ಲ, ಒಂಚೂರು ಹಂಗೆ ಲೈಟ್ ಆಗಿದ್ದು ಎದ್ದು ಒಂಚೂರು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ವು. ಎರಡನೇ ದಿವಸ ಅದಕ್ಕಿಂತ ಒಂಚೂರು ಲೆವೆಲ್ ಅಪ್ ಆಯ್ತು. ಮೂರನೇ ದಿವಸ ಚೆನ್ನಾಗಿದ್ದೆ, ನಾರ್ಮಲ್ ನಾಯಿ ಹೇಗೆ ಓಡಾಡುತ್ತೋ ಆ ಥರ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಅವ್ರ ಹತ್ರ ಮಾತಾಡಿ ಥ್ಯಾಂಕ್ ಯು ಸರ್ ಅಂತೆಲ್ಲ ಮಾತಾಡಾಯಿತು. ಮತ್ತೆ ಏನಕ್ಕೆ ಕೇಳಿದ್ವಿ, ಸರ್ ಏನಕ್ಕೆ ಇದು ಹಿಂಗೆ ಬರುತ್ತೆ ಅಂತ. ಅವ್ರು ಹೇಳಿದ್ರು, ವ್ಯಾಕ್ಸಿನ್ ಆಗಿರೋ ನಾಯಿಗಳ ಜೊತೆ ಅಥವಾ ಸ್ಟ್ರೀಟ್ ಡಾಗ್ ಜೊತೆ ನೀವು ವಾಕಿಂಗ್ ಏನಾದ್ರು ಕರ್ಕೊಂಡು ಹೋಗ್ಬೇಕಾರೆ ಅವು ಸೀನ್ತವೆ ಕೆಂತವೆ, ಅವಾಗ ಅದರಿಂದ ಡೈರೆಕ್ಟ್ ಆಗಿ ಗಾಳಿಯಿಂದ ನಮ್ಮ ನಾಯಿ ಮರಿಗಳಿಗೆ ಅಟ್ಯಾಕ್ ಆಗುತ್ತೆ ಅಂತ ಅಂದ್ರು. ಅದಕ್ಕೇನ ನಾವು ಇಲ್ಲಿ ಸುತ್ತಮುತ್ತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಈ ತರ ಇದೆ ಅಂತ. ಇಲ್ಲಿ ಸುಮ್ಮನೆ ಹಿಂಗೆ ಸುತ್ತಮುತ್ತ ಬೆಂಗಳೂರಲ್ಲೆಲ್ಲ ಕೇಳ್ತಿರೋ ಹೋಗಿ ಅವ್ರು ಕರೆಕ್ಟ್ ಆಗಿ ಔಷಧಿ ಕೊಡಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೀವಿ, ನಿಮ್ ನಾಯಿಗಳಿಗೆ ಏನಾದ್ರು ಪ್ರಾಬ್ಲಮ್ ಈ ತರ ಅನ್ಸಿದ ಕೂಡ್ಲೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅವ್ರು ಸೊಲ್ಯೂಷನ್ ಕೊಡ್ತಾರೆ. ಧನ್ಯವಾದ.